ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಗಳವಾಗಿದ್ದು ನಮ್ರತಾ ಗೌಡ ಹಾಗೂ ತನಿಷಾ ಕುಪ್ಪಂಡ ಮಧ್ಯೆ. ಅಸಮರ್ಥರ ಗುಂಪಿನಲ್ಲಿದ್ದ ತನಿಷಾ ಮೇಲೆ ನಮ್ರತಾ ಗೌಡ ಬ್ಯಾಡ್ ಇಂಪ್ರೆಷನ್ ಮೂಡಿತು. ಅದೇ ಮಾತನ್ನ ಪ್ರದೀಪ್ ಈಶ್ವರ್ ಅತಿಥಿಯಾಗಿ ಆಗಮಿಸಿದ್ದಾಗ ನಮ್ರತಾ ಗೌಡ ಹೇಳಿದರು, ತನಿಷಾ ತುಂಬಾ ಲೌಡ್ ಮತ್ತು ಡಾಮಿನೇಟಿಂಗ್, ಯಾರ ಜೊತೆಗೂ ಡಿಸ್ಕಸ್ ಮಾಡದೆ ಅವರವರೇ ಡಿಸೈಡ್ ಮಾಡಿಕೊಳ್ಳುತ್ತಾರೆ ಎಂದು ತನಿಷಾ ಕುಪ್ಪಂಡ ಬಗ್ಗೆ ನಟಿ ನಮ್ರತಾ ಗೌಡ ಬೆಟ್ಟು ಮಾಡಿ ತೋರಿಸಿದರು. ನಾಮಿನೇಷನ್ ವೇಳೆಯೂ ತನಿಷಾ ಅವರನ್ನೇ ನಮ್ರತಾ ಗೌಡ ಟಾರ್ಗೆಟ್ ಮಾಡಿದರು. ಅದೇ ವಿಚಾರವನ್ನಿಟ್ಟುಕೊಂಡು ನಮ್ರತಾ ಗೌಡ ಜೊತೆಗೆ ತನಿಷಾ ಮಾತಿಗಿಳಿದರು. ಮಾತು ವಾಕ್ ಸಮರಕ್ಕೆ ತಿರುಗಿತು, ಜಡೆ ಜಗಳ ಶುರುವಾಯಿತು, ನಿಮ್ಮ ಮಾತು ಸಫಕೇಟ್ ಆಗುತ್ತಿದೆ ಎಂದು ನಮ್ರತಾ ಗೌಡ ಚುಚ್ಚಿದರು. ವಾರಾಂತ್ಯದ ವೇಳೆಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಯ್ಕೆ ಮಾಡುವ ವೇಳೆಗೆ ತನಿಷಾ ಮೇಲಿನ ನಮ್ರತಾ ಗೌಡ ಅವರ ಅಭಿಪ್ರಾಯ ಬದಲಾಗಿತ್ತು. ಅಡುಗೆ ಮಾಡುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದ ತನಿಷಾ ಕುಪ್ಪಂಡ ಅವರಿಗೆ ಅತ್ಯುತ್ತಮ ಪಾಠವನ್ನ ನಮ್ರತಾ ಗೌಡ ನೀಡಿದರು. ನಮ್ರತಾ ಗೌಡ ಅವರ ಈ ನಡೆ ಕಿಚ್ಚ ಸುದೀಪ್ ಅವರಿಗೆ ಇಷ್ಟವಾಯಿತು. ಹೀಗಾಗಿ ನಮ್ರತಾ ಗೌಡ ಅವರನ್ನ ಸುದೀಪ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ರತಾ ತನಿಷಾ ಮಧ್ಯ ಮನೆಯ ಮೊದಲ ಜಗಳ ಪ್ರಾರಂಭವಾಗುತ್ತೆ. ತನಿಷಾ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಇದೆ ಅಂತ ನಮ್ರತಾ ಹೇಳಿದರು. ಆಮೇಲೆ ಆ ಒಪಿನಿಯನ್ ಬದಲಾಗಿಸಿಕೊಂಡು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಎಂದು ಕಿಚ್ಚ ಸುದೀಪ್ ಹೇಳಿದರು. ಅದಕ್ಕೆ ನನಗೆ ಫಸ್ಟ್ ಬ್ಯಾಡ್ ಇಂಪ್ರೆಷನ್ ಆದವರ ಮೇಲೆ ಅವರ ಪರ್ಫಾರ್ಮೆನ್ಸ್ ನೋಡಿ, ಅವರು ಮಾಡಿದ ಕೆಲಸ ನೋಡಿ ನನಗೆ ಇಂಪ್ರೆಸ್ ಆಯಿತು, ಅದಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೆ. ಅವರು ರೆಸ್ಪಾನ್ಸಿಬಲ್ ಹಾಗೂ ಸ್ಟ್ರಾಂಗ್ ವುಮನ್ ಎಂದು ತನಿಷಾ ಬಗ್ಗೆ ನಮ್ರತಾ ಮಾತನಾಡಿದರು. ನನ್ನನ್ನು ಮೊದಲನೇ ಬಾರಿ ನೋಡಿದವರು ಹಾಗೆ ಅಂದುಕೊಳ್ಳುವುದು ಸಹಜ, ನನ್ನ ಕೆಲಸ ನೋಡಿ ಅವರು ಮೆಚ್ಚಿಕೊಂಡಿದ್ದಾರೆ ಅಂತ ತಿಳಿದು ನನಗೆ ತುಂಬಾ ಖುಷಿ ಆಯಿತು. ಮಾಡಿದ ಕೆಲಸ ನೋಟಿಸ್ ಆಗಿದ್ದು ಖುಷಿ ಆಯಿತು. ನಮ್ರತಾ ಬಗ್ಗೆ ನನಗೆ ಒಳ್ಳೆಯ ಒಪಿನಿಯನ್ ಇದೆ ಎಂದು ತನಿಷಾ ಅವರು ಹೇಳಿದ್ದಾರೆ. ನಿಮ್ಮ ಎರಡೂ ಒಪಿನಿಯನ್ ಜೆನ್ಯೂನ್ ಆಗಿತ್ತು, ನನ್ನ ಪ್ರಕಾರ ಅನಿಸಿದ್ದನ್ನ ಹೇಳೋದು ತಪ್ಪಲ್ಲ, ಆ ರೀತಿಯಲ್ಲಿ ನೀವು ಮಾಡಿದ್ದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.